ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿ ಕರೆಯುವ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ತಿರುಗೇಟು ನೀಡಿದ್ದಾರೆ. ಪ್ರಜ್ವಲ್ನ ಬಂಧನ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೆ ಸರ್ಕಾರ ಬಿಟ್ಟು ಇಳಿಯಿರಿ, ನಾವು 24 ಗಂಟೆಯಲ್ಲಿ ಪ್ರಜ್ವಲ್ನ ಕಸ್ಟಡಿಗೆ ತಗೊಳ್ತೀವಿ ಅಂತ ಹೇಳಿದ್ದಾರೆ ಅಶೋಕ್. ಈ ಮೂಲಕ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹೋಟಾಕಿ ಬಂದ ಬಳಿಕ ಪ್ರಜ್ವಲ್ನ ವಿದೇಶಕ್ಕೆ ಹೋಗೋಕೆ ಯಾಕೆ ಬಿಟ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್. ಪ್ರಜ್ವಲ್ನ ನಿಮ್ಮ ಕೈಲಿ ಬಂಧಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಸರ್ಕಾರ ಬಿಟ್ಟು ಕೆಳಕ್ಕಿಳಿರಿ, ನಮಗೆ ಅಧಿಕಾರ ಕೊಡಿ, ನಾವು ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲೇ ಪ್ರಜ್ವಲ್ನನ್ನು ಬಂಧಿಸೋದಕ್ಕೆ ಸಿದ್ಧರಿದ್ದೀವಿ ಅಂತ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿಪಕ್ಷ ನಾಯಕ. ಮೊನ್ನೆಯಷ್ಟೇ ಅವರು ಮತ ಚಲಾಯಿಸಿದ್ದಾರೆ, ಮತ ಚಲಾಯಿಸಿದ ಬಳಿಕ ಅವರು ವಿದೇಶಕ್ಕೆ ಹೋಗೋಕೆ ಯಾಕೆ ಬಿಟ್ರಿ? ನಿಮಗೆ ವಿಚಾರವಾಗಿ ಮೊದಲೇ ಗೊತ್ತಿತ್ತಲ್ವಾ ಎಲ್ಲ ಮಾಹಿತಿ ಇದ್ದೂ ಕೂಡ ಅವರನ್ನು ವಿದೇಶಕ್ಕೆ ಹೋಗೋಕೆ ಯಾಕೆ ಬಿಟ್ರಿ ಅಂತ ಅಶೋಕ್ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಈ ಮೂಲಕ ನಿಮಗೆ ಕ್ರಮ ತೆಗೆದುಕೊಳ್ಳೋಕಾಗಲಿಲ್ಲ ಅಂದರೆ, ಪ್ರಜ್ವಲ್ನ ಬಂಧಿಸೋದಕ್ಕೆ ನಿಮ್ಮ ಕೈಲಿ ಸಾಧ್ಯ ಆಗಲಿಲ್ಲ ಅಂದರೆ ಸರ್ಕಾರ ಯಾಕೆ ನಡೆಸ್ತಿದ್ದೀರಿ? ಸರ್ಕಾರ ಬಿಟ್ಟು ಅಧಿಕಾರ ಬಿಟ್ಟು ಕೆಳಕ್ಕಿಳಿಯಿರಿ, ನಾವು ಅಧಿಕಾರ ವಹಿಸ್ಕೊಂಡು ಅಧಿಕಾರ ವಹಿಸ್ಕೊಂಡಂತಹ 24 ಗಂಟೆಯಲ್ಲಿ ಪ್ರಜ್ವಲ್ನನ್ನು ಬಂಧಿಸ್ತೇವೆ ಅನ್ನುವಂಥ ಮಾತುಗಳನ್ನು ಈ ಮೂಲಕ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿರುವಂಥದ್ದು. ಪ್ರಜ್ವಲ್ ಗೆದ್ದರೂ ಕೂಡ ನಾವು ಕಠಿಣ ಕ್ರಮ ತೆಗೆದುಕೊಳ್ತೇವೆ. ಇದಕ್ಕೆ ಈ ರೀತಿಯ ಯಾವುದೇ ವಿಚಾರಗಳಿಗೂ ಕೂಡ ಬಿಜೆಪಿ ಯಾವುದೇ ಕಾರಣಕ್ಕೂ ಬೆಂಬಲ ನೀಡೋದಿಲ್ಲ ಅನ್ನುವಂತಹ ಮಾತುಗಳನ್ನು ಅಶೋಕ್ ಹೇಳಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.